ಆಚರಣೆಗಳಿಗೆ ಬಂದ್ರೆ ಆಯ್ಕೆಗಳಿವೆ. ಆದ್ರೆ ನಾನೇನು ಆಚರಣೆ ಮಾಡ್ತೀನಿ ಅದನ್ನೇ ನೀವು ಮಾಡಬೇಕು ಈ ತರ ಇಲ್ಲ. ಆದ್ರೆ ಅದನ್ನೆಲ್ಲ ಹಾಗೆ ಎಸಿಬೇಡಿ. ನಾವು ನೋಡಬೇಕು ಇದರಲ್ಲಿ ಭ್ರಷ್ಟಾಚಾರ ಎಲ್ಲಿದೆ. ನನ್ನ ಇಂದಿನ ಪ್ರಶ್ನೆ ಏನಂದ್ರೆ, ನಾವು ಬದುಕುತ್ತಿರುವ ಇಂದಿನ ಪ್ರಪಂಚದಲ್ಲಿ ಆಧ್ಯಾತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿ ನಡೆಯಲು ಅನೇಕ ಮಾರ್ಗಗಳಿವೆ. ಈ ಶತಮಾನದವಳಾದ ನಾನು ಗೊಂದಲದಲ್ಲಿದ್ದೇನೆ. ಧಾರ್ಮಿಕ ಆಚರಣೆಗಳ ಮಾರ್ಗ ಇಂದಿಗೆ ಪ್ರಸ್ತುತವೇ ಎನ್ನುವ ಸಂಶಯ ನನ್ನಲ್ಲಿ ಉಂಟಾಗ್ತಿದೆ. ನೀವು ಈ ಶತಮಾನದವರು ಇರಬಹುದು, ಆದರೆ ಈ ಆಯ್ಕೆಗಳು ನಿಮಗೆ ಈ ದೇಶದಲ್ಲಿ ಮಾತ್ರ ಇದೆ ಅಂತ ನಿಮಗೆ ತಿಳಿದಿರೋದು ಒಳ್ಳೆಯದು. ವಿಶ್ವದ ಹಲವಾರು ದೇಶಗಳಲ್ಲಿ ನಿಮಗೆ ಆಯ್ಕೆ ಮಾಡೋಕ್ಕೆ ಸಾಧ್ಯ ಇದೆ ಅಂತ ನೀವು ಹೇಳಿದರೆ ಸಾಮಾನ್ಯವಾಗಿ ನಿಮಗೆ ಸಾವು ಖಂಡಿತ. ಇಲ್ದಿದ್ರೆ ನಿಮಗೆ ಸಾವಿರ ರೀತಿಯಲ್ಲಿ ಕಿರುಕುಳ ಕೊಡ್ತಿದ್ರು. ಅದ್ಭುತ ಅಂದರೆ ಈ ದೇಶದಲ್ಲಿ ನೀವು ಆಯ್ಕೆ ಮಾಡ್ಕೋಬಹುದು, ಯಾಕಂದರೆ ನಮ್ಮಲ್ಲಿ ಮತೀಯ ಸಂವಿಧಾನ ಅಂತ ಇಲ್ಲ. ಯಾವುದನ್ನು ತಿದ್ದುಪಡಿ ಅಥವಾ ಬದಲಾವಣೆ ಮಾಡೋಕ್ಕೆ ಸಾಧ್ಯವಿಲ್ವೋ. ನಾವಿಲ್ಲಿ ವಿವಿಧ ಪುಸ್ತಕಗಳನ್ನು ಹೊಂದಿದ್ದೀವಿ, ಅವನ್ನು ತಿದ್ದುಪಡಿ ಮಾಡಬಹುದು, ಚರ್ಚಿಸಬಹುದು, ಅದರ ಬಗ್ಗೆ ಏನಾದರೂ ಮಾಡಬಹುದು. ಆಚರಣೆಗಳ ವಿಷಯಕ್ಕೆ ಬಂದರೆ ಅವು ಹೇಗೆ ಅಸ್ತಿತ್ವಕ್ಕೆ ಬಂದವು ಅನ್ನೋದು ಈ ರೀತಿ ಇದೆ. ನೀವು ಪ್ರತಿದಿನ ಬೆಳಗ್ಗೆ ಬ್ರಷ್ ಮಾಡ್ತೀರಿ ಅಲ್ವಾ? ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ, ನೀವು ಮಾಡ್ತೀರಾ? ಹಾ, ಹೀಗೆ ಮಾಡಬೇಡಿ, ಹೀಗಂದರೆ ಇಲ್ಲ ಅಂತ. ಎಸ್, ಹಾಗಾಗಿ ಪ್ರತಿದಿನ ಬೆಳಗ್ಗೆ ನೀವು ಹಲ್ಲುಜ್ಜುತ್ತೀರಿ, ಇದೊಂದು ಥರ ಆಚರಣೆ ಹೌದು ತಾನೇ? ವಾಸ್ತವವಾಗಿ ಜನ ಹೇಳ್ತಾರೆ ಮುಂಜಾನೆಯ ಆಚರಣೆಗಳು, ಅವರೇನು ಪೂಜೆ ಬಗ್ಗೆ ಮಾತಾಡ್ತಾ ಇಲ್ಲ, ಅವರು ಹೇಳ್ತಿರೋದು ಸಂಡಾಸ ಸ್ನಾನ ಶೇಪ್. ನಾ ಮಾಡಲ್ಲ, ನೀವು ಮಾಡಲ್ಲ. ನಿಯಮಿತವಾಗಿ ಮಾಡೋ ಯಾವುದನ್ನೇ ಆಗಲಿ ಅದು ಆಯ್ಕೆಯಿಂದ ಆಗಿರಬೇಕು ಅಂತಿಲ್ಲ, ಆದರೆ ನೀವು ಅದನ್ನು ಮಾಡೋಕ್ಕೆ ನಿರ್ಧಾರ ಮಾಡ್ತೀರಿ, ಏಕೆಂದರೆ ಅದು ನನಗೆ ಒಳ್ಳೆಯದು ಅಂತ ನೀವು ತೀರ್ಮಾನ ಮಾಡಿದ್ದೀರಾ. ಈಗ ಅದು ನಿಮ್ಮ ಜೀವನದಲ್ಲಿ ಒಂದು ಆಚರಣೆ ಆಗತ್ತೆ. ಈ ಹಲ್ಲುಜ್ಜು ಆಚರಣೆ ನಿಮ್ಮ ಹೆತ್ತವರಿಂದ ಬಂತು, ಬಹುಶಃ ನಿಮ್ಮ ತಾಯಿ ಒತ್ತಾಯ ಮಾಡಿದರು. ನೀವು ಇಷ್ಟಿದ್ದಾಗ ಅವಳು ಒತ್ತಾಯ ಮಾಡಿದ್ಲು ನೀನು ಹಲ್ಲು ಉಜ್ಜಲೇಬೇಕು. ನೀವು ಹೇಳಿದರೆ ಇಲ್ಲ ನನಗೆ ಏನಾದರೂ ತಿನ್ನಬೇಕು, ಅವಳು ಹೇಳಿದ್ಲು ಇಲ್ಲ ಬ್ರಷ್ ಮಾಡದಿದ್ದರೆ ತಿಂಡಿ ಇಲ್ಲ ಅಂತ. ಈ ಆಚರಣೆಗೆ ನಿಮ್ಮ ತಾಯಿಗೆ ನೀವು ಋಣಿಯಾಗಿದ್ದೀರಿ ಅಲ್ವಾ? ಹೌದು ಅಲ್ವೋ? ಆಗ ನಿಮಗೆ ಕಿರಿಕಿರಿ ಆಗಿತ್ತು, ನನಗೆ ತಿಂಡಿ ತಿನ್ನಬೇಕು ಅದರಿಂದ ಏನು ಸಮಸ್ಯೆ, ನಾನು ಯಾಕೆ ಪ್ರತಿದಿನ ಬ್ರಷ್ ಮಾಡಬೇಕು? ಆದರೆ ಅವಳು ಈ ಪದ್ಧತಿ ನಿಮ್ಮ ಜೀವನದಲ್ಲಿ ಹಾಕಿದ್ದಕ್ಕೆ ನಿಮಗೆ ಈಗ ಸಂತೋಷ ಇದೆ, ಅದರಿಂದ ಅನುಕೂಲ ಆಗಿದೆ, ಹೌದು ತಾನೇ? ಕನಿಷ್ಠ ನಿಮ್ಮ ಸುತ್ತಲೂ ಇರೋ ಎಲ್ಲರಿಗೂ ಅನುಕೂಲ ಆಗಿದೆ. ಹಾಗಾಗಿ ಆಚರಣೆಗಳು ಹಲವಾರು ಕಾರಣದಿಂದ ಬಂದವು. ನೀವು ಹೇಳಿದ್ರಿ ಹಲವಾರು ಆಧ್ಯಾತ್ಮಿಕ ಮಾರ್ಗಗಳಿವೆ ಅಂತ. ಇಲ್ಲ, ಇರೋದು ಒಂದೇ. ನೀವು ಆಧ್ಯಾತ್ಮಿಕ ಅಂದರೆ ನೀವು ಅಂತರಂಗದ ಕಡೆ ತಿರುಗಬೇಕು. ಬಹಳ ಅಂತರಂಗಗಳಿಲ್ಲ, ಇರೋದು ಒಂದೇ. ಒಂದು ಅಂತರಂಗ ಮಾತ್ರ ಇದೆ. ನೀವು ಹೀಗೆ ಹೋಗ್ಬೋದು, ನೀವು ಹೀಗೆ ಹೋಗ್ಬೋದು, ನೀವು ಹೀಗೆ ಹೋಗ್ಬೋದು, ಆದರೆ ಇರೋದು ಒಂದೇ ಅಂತರಂಗ. ಆಧ್ಯಾತ್ಮಿಕ ಮಾರ್ಗದ ವಿಷಯ ಬಂದಾಗ ಇರೋದು ಒಂದೇ ಒಂದು, ನಿಮ್ಮ ಅಂತರಂಗದ ಕಡೆ ತಿರುಗಬೇಕು. ಮತದ ವಿಷಯ ಬಂದಾಗ ನಿಮಗೆ ಆಯ್ಕೆಗಳಿರಬಹುದು. ಆಚರಣೆಗಳ ವಿಷಯ ಬಂದಾಗ ಹೌದು ನಿಮಗೆ ಆಯ್ಕೆಗಳಿವೆ. ಹಾಗಾಗಿ ಜನ ಸಮರ್ಥರಿಲ್ಲದೆ ಇದ್ದಾಗ ಎಲ್ರಿಗೂ ಸುಮ್ಮನೆ ಹೀಗೆ ಕೂತ್ಕೊಳ್ಳೋ ಸಾಮರ್ಥ್ಯ ಇರಲಿಲ್ಲ ಮತ್ತು ಧ್ಯಾನಸ್ಥರಾಗಕ್ಕೆ ಸಾಧ್ಯ ಇರಲಿಲ್ಲ. ಆಗ ಅವರು ಸರಳವಾದ ಪ್ರಕ್ರಿಯೆಗಳನ್ನು ಕಲಿಸಿದರು. ನಾನಿದನ್ನು ನಿಮಗೆ ಹೇಳಬೇಕು, ಬಹಳ ವರ್ಷಗಳ ಹಿಂದೆ ಒಂದು ಸಂಸ್ಥೆ, ಈಗ ಇಂಥ ಅನುಚಿತ ಪ್ರಸಂಗಗಳಿಗೆ ನನ್ನನ್ನು ಒಳಪಡಿಸಿಕೊಳ್ಳಲ್ಲ ಯಾಕಂದರೆ ಈಗ ನಾನು ಅದನ್ನು ನಿಭಾಯಿಸಬಲ್ಲೆ. ಬಹಳ ವರ್ಷಗಳ ಹಿಂದೆ ತಮ್ಮನ್ನು ವೈಜ್ಞಾನಿಕ ಅಂತ ತಿಳ್ಕೊಂಡಿರೋ ಸಂಸ್ಥೆ ಹೇಳಿದರು, ಯಾಕಂದರೆ ನಾನು ಯಾವುದೋ ಒಂದು ವಿಷಯಕ್ಕೆ ಅವರ ಋಣದಲ್ಲಿದ್ದೆ. ಅವರು ಹೇಳಿದರು, ನಾವು ನಿಮ್ಮ ಮೆದುಳಿನ ಗಾಮಾ ತರಂಗಗಳ ಅಭ್ಯಾಸ ಮಾಡ್ತೀವಿ. ಗಾಮಾ ತರಂಗಗಳಿವೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನನಗೆ ಕೆಲಸ ಮಾಡೋ ಮೆದುಳಿದೆ ಅನ್ನೋದು ಗೊತ್ತಿತ್ತು, ನನ್ನ ಮೆದುಳಲ್ಲಿ ಗಾಮಾ ತರಂಗಗಳಿವೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅವರು ಹೇಳಿದರು, ನಾವು ಗಾಮಾ ತರಂಗಗಳನ್ನು ಅಭ್ಯಾಸ ಮಾಡಬೇಕು. ನಾನು ಹೇಳಿದೆ, ಸರಿ ನಾನೇನು ಮಾಡಬೇಕು? ಅವ್ರು ಹೇಳಿದರು, ಇಲ್ಲಿ ಕೂತ್ಕೊಳ್ಳಿ ಮತ್ತು 14 ಎಲೆಕ್ಟ್ರೋಡ್ಗಳನ್ನು ನನ್ನಲ್ಲಿ ಹಾಕಿದರು ಮತ್ತು ಹೇಳಿದರು, ನೀವು ಧ್ಯಾನ ಮಾಡಿ. ನಾನು ಹೇಳಿದೆ, ನನಗೆ ಧ್ಯಾನ ಮಾಡೋದು ಗೊತ್ತಿಲ್ಲ. ಅವ್ರು ಹೇಳಿದರು, ಮತ್ತು ನೀವೆಲ್ಲರಿಗೂ ಧ್ಯಾನ ಹೇಳಿಕೊಡ್ತೀರಿ,
ನಾ ಹೇಳದೆ ನಾ ಜನರಿಗೆ ಧ್ಯಾನ ಮಾಡೋದನ್ನು ಹೇಳಿಕೊಡ್ತೇನೆ, ಏಕೆಂದರೆ ಅವರಿಗೆ ನಿಶ್ಚಲವಾಗಿ ಕೂರಕ್ಕೆ ಬರಲ್ಲ. ಅವರನ್ನು ನಿಶ್ಚಲ ಮಾಡೋಕ್ಕೆ ಹಲವಾರು ವಿಧಾನಗಳನ್ನು ಕಲಿಸಬೇಕಾಗುತ್ತೆ. ನಾನು ನಿಶ್ಚಲವಾಗಿ ಕೂತ್ಕೋಬೇಕಂದ್ರೆ ನಾನು ಸಂಪೂರ್ಣವಾಗಿ ನಿಶ್ಚಲವಾಗಿ ಕೂರ್ತೀನಿ, ಒಳಗೆ ಮತ್ತು ಹೊರಗೆ. ಆದರೆ ನಿಮಗೆ ಗೊತ್ತಲ್ಲ, ಸಂಶೋಧನೆಗೆ ಧನ ಸಹಾಯ ಇದೆ. ವೈಜ್ಞಾನಿಕ ಸಂಶೋಧನೆಗೆ ಯಾವಾಗಲೂ ಧನ ಸಹಾಯ ಇರುತ್ತೆ. ಅವರಿಗೊಂದು ಹೆಸರು ಬೇಕು. ಅವರಿಗೆ ಧ್ಯಾನದ ಬಗ್ಗೆ ಮತ್ತು ಗಾಮಾ ತರಂಗಗಳು ಏನೆಲ್ಲ ಸಂಬಂಧಗಳು. ಆದರೆ ನಾನು ಅವರಿಗೆ ಈ ಥರದ ಸಂತೋಷ ಕೊಡೋಕೆ ಹೋಗಲ್ಲ. ನಾನು ಹೇಳಿದೆ, ಏನೂ ಮಾಡದೆ ಕೂತ್ಕೋಬೇಕಂದ್ರೆ ಕೂರ್ತೀನಿ, ನಾನೇನೂ ಮಾಡಲ್ಲ, ಆದರೆ ಧ್ಯಾನ ಮಾಡಲ್ಲ. ನಂತರ ಸಾಕಷ್ಟು ಚರ್ಚೆ ನಂತರ ಬಹುಶಃ ಏನೂ ಮಾಡದೇ ಇರೋದಕ್ಕೆ ಒಂದು ಹೆಸರು ಸಿಕ್ಕಿರಬೇಕು. ಮತ್ತೆ ಹೇಳಿದ್ರು, ಸರಿ ಏನೂ ಮಾಡಬೇಡಿ. ನಾ ಕೂತೆ. 15-20 ನಿಮಿಷದ ನಂತರ, ನಿಮಗೆ ಗೊತ್ತಲ್ಲ ಮೊಣಕೈನಲ್ಲಿರೋ ಆ ವಿಲಕ್ಷಣ ಜಾಗ ಎಲ್ಲಿ ನೀವು ಟಾಂಗ್ ಮಾಡಿದಾಗ ಅದು ಹೀಗಾಗುತ್ತೆ. ಒಂದು ಲೋಹದ ವಸ್ತುವಿನಿಂದ ಟಕ್ ಟಕ್ ಅಂತ ಆ ಜಾಗಕ್ಕೆ ಹೊಡಿಲಿಕ್ಕೆ ಶುರು ಮಾಡಿದರು. ಆಗ ನನ್ನ ಮುಂಗೈ ಮರಗಟ್ಟಿದ ಹಾಗಾಯಿತು. ನಾನು ಅಂದ್ಕೊಂಡೆ ಇದು ಪ್ರಯೋಗದ ಒಂದು ಭಾಗವಾಗಿರಬೇಕು, ಮತ್ತು ಸುಮ್ಮನೆ ಕೂತೆ. ಆಮೇಲೆ ನನ್ನ ಮುಂಗಾಲಿಗೆ ಬಡಿಯೋಕ್ಕೆ ಶುರು ಮಾಡಿದರು. ನಿರಂತರವಾಗಿ ನೋವಾಗ್ತಿತ್ತು. ಆಮೇಲೆ ನಾನು ಅಂದ್ಕೊಂಡೆ, ಇವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ನಾನೇನು ತಪ್ಪು ಮಾಡಿದ್ದೀನಿ. ನಾ ಕಣ್ಣು ತೆಗೆದಾಗ ಎಲ್ಲರೂ ನನ್ನ ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದರು. ನಾ ಕೇಳಿದೆ, ನಾನೇನಾದರೂ ತಪ್ಪು ಮಾಡಿದ್ನ? ಅವ್ರು ಹೇಳಿದರು, ನಮ್ಮ ಯಂತ್ರಗಳ ಪ್ರಕಾರ ನೀವು ಸಾತ್ತಿದ್ದೀರಿ. ನಾ ಹೇಳಿದೆ, ನೀವು ಅದ್ಭುತವಾದ ಡಯಾಗ್ನೋಸಿಸ್ ಮಾಡ್ತಿದ್ದೀರಿ. ಅವರು ತಮ್ಮ ತಮ್ಮಲ್ಲೇ ಮಾತಾಡಿಕೊಂಡ್ರು, ಈ ಮನುಷ್ಯ ಮಾತಾಡ್ತಾ ಇದ್ದಾರೆ ಹಾಗಾಗಿ ಇವರು ಸತ್ತಿಲ್ಲ. ಅವ್ರು ಹೇಳಿದರು, ಬಹುಶಃ ನಿಮ್ಮ ಮೆದುಳು ಸತ್ತಿದೆ. ನಾ ಹೇಳಿದೆ, ನಿಮ್ಮ ಎರಡನೇ ಅಭಿಪ್ರಾಯನ ನಾನು ಇಷ್ಟಪಡಲ್ಲ. ನೀವು ನನಗೆ ಮರಣ ಪತ್ರ ಕೊಟ್ಟರೆ ಈ ಥರ ಸಾಯೋಕ್ಕೆ ನನ್ನ ಅಭ್ಯಂತರ ಇಲ್ಲ. ಮೆದುಳು ಸತ್ತಿದೆ ಅನ್ನೋದು ನನಗೆ ಒಳ್ಳೆಯದಲ್ಲ, ನನ್ನ ಚಟುವಟಿಕೆಗಳಿಗೆ ತೊಂದರೆ ಆಗುತ್ತೆ. ನಾನು ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಎಲ್ಲಾನು ಆಂತರಿಕವಾಗಿ ನಿಭಾಯಿಸಿದರೆ ನಿಮಗೆ ಯಾವುದೇ ತೊಂದರೆ ಇಲ್ಲ. ಅದು ಅತ್ಯುತ್ತಮ ಮಾರ್ಗ, ಅದು ಯೋಗ. ನಿಮಗೆ ಈ ಯಂತ್ರನ ಹೇಗೆ ನಿಭಾಯಿಸಬೇಕು ಅನ್ನೋದು ತಿಳಿದಿದ್ರೆ ಈ ಯಂತ್ರದ ಎಲ್ಲ ಹಂತಗಳು, ನಿಮ್ಮ ದೇಹ, ನಿಮ್ಮ ಯೋಚನೆ, ನಿಮ್ಮ ಭಾವನೆ, ನಿಮ್ಮ ಪ್ರಾಣಶಕ್ತಿ, ಪ್ರತಿಯೊಂದನ್ನು ನಿಮ್ಮ ಆಂತರ್ಯದಿಂದ ನಿಭಾಯಿಸೋದು ಗೊತ್ತಿದ್ರೆ ನಿಮಗೆ ಆಚರಣೆಗಳು ಬೇಕಾಗಿಲ್ಲ. ನನ್ನ ಪೂರ್ತಿ ಜೀವನದಲ್ಲಿ ನಾನು ಪ್ರಾರ್ಥನೆ ಮಾಡೇ ಇಲ್ಲ, ನಿಮಗೆ ಗೊತ್ತಾ? ಬಟ್ ಐ ಆಮ್ ಪ್ರೇಯರ್ಫುಲ್ ಟು ಎನಿಥಿಂಗ್. ಆದರೆ ನಾನು ಎಲ್ಲದಕ್ಕೂ ಪ್ರಾರ್ಥನಾಶೀಲ. ಪರ್ವತನ ನೋಡಲಿ, ಕಲ್ಲು, ಮರ, ಮನುಷ್ಯ, ಹೆಂಗಸು, ಮಗು, ಯಾರನ್ನೇ ನೋಡಲಿ, ನಾನು ಪ್ರಾರ್ಥನಾಶೀಲನಾಗ್ತೇನೆ. ಆದರೆ ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ. ನಾನು ಯಾವುದೇ ದೇವರಿಗೂ ಯಾವುದಕ್ಕೂ ಯಾವತ್ತೂ ಪ್ರಾರ್ಥನೆ ಮಾಡಿಲ್ಲ. ಹಾಗಾಗಿ ನಾನು ಆ ಅರ್ಥದಲ್ಲಿ ಆಚರಣಶೀಲನಲ್ಲ. ಆದರೆ ನಾನು ಕಣ್ಣು ಮುಚ್ಚಿದರೆ ಎಲ್ಲನೂ ನಿಭಾಯಿಸಬಲ್ಲೆ. ನಾನು ನಿಭಾಯಿಸಬೇಕಾದ್ದನ್ನೆಲ್ಲ ನನ್ನ ಜೀವನ, ಬಾಹ್ಯ ಮತ್ತು ಆಂತರಿಕ ಎರಡನ್ನೂ, ಇದನ್ನು ಸರಿ ಮಾಡಬೇಕಾ ನನ್ನ ಕಣ್ಣು ಮುಚ್ಚುತ್ತೀನಿ, ಅದನ್ನು ಸರಿ ಮಾಡಬೇಕಾ ನನ್ನ ಕಣ್ಣು ಮುಚ್ಚುತ್ತೀನಿ. ನೀವು ಸಾಕಷ್ಟು ಸಾಧನೆ ಮಾಡಿದರೆ ನೀವು ಹೀಗೆ ಆಗಬಹುದು. ಇದು ಅಸಾಧ್ಯ ಏನೂ ಅಲ್ಲ, ಇದು ಎಲ್ಲ ಮನುಷ್ಯರಿಗೆ ಲಭ್ಯವಿದೆ. ಅವರು ಸಾಕಷ್ಟು ಗಮನ ಕೊಡಲ್ಲ ಅಷ್ಟೇ. ನಿಮಗಿದು ಗೊತ್ತಿರದಿದ್ದರೆ, ನೀವು ಶಾಂತಿಯುತವಾಗಕ್ಕೆ ಬಯಸಿದರೆ, ನಿಮಗೆ ನಿಶ್ಚಲವಾಗಿ ಕೂರಕ್ಕೆ ಬರೆದಿದ್ದರೆ, ಆಗ ನಾನೇನು ಮಾಡಬೇಕು? ನಾನು ನಿಮಗೆ ಒಂದು ಮಂತ್ರ ಹೇಳಿಕೊಡ್ತೀನಿ. ಇದನ್ನು ಪ್ರತಿದಿನ ಬೆಳಗ್ಗೆ 20 ನಿಮಿಷ ಹೇಳಿ, ಆಗ ನೀವು ಶಾಂತವಾಗ್ತೀರಿ. ಇದು ನಿಮ್ಮ ಆಚರಣೆ, ಅದು ಕೆಲಸ ಮಾಡಿದರೆ ನಿಮ್ಮ ಸಮಸ್ಯೆ ಏನು? ಅದು ಕೆಲಸ ಮಾಡ್ತಿದ್ರೆ ಅದನ್ನು ಬಿಡಿ, ಬೇರೆ ಏನಾದರೂ ಮಾಡಿ. ಪ್ರತಿದಿನ ಬೆಳಗ್ಗೆ ನೀವು ಈಜಿದ್ರಿ, ಅದು ನಿಮ್ಮ ಆಚರಣೆ ಆಯಿತು. ನಿಮಗೆ ಅದ್ಭುತ ಅನ್ನಿಸ್ತು, ಅದನ್ನು ಮಾಡಿ. ಕೆಲವು ಜನ ಯೋಗನ ಆಚರಣೆಯಾಗಿ ಮಾಡ್ತಾ ಇದ್ದಾರೆ. ಒಬ್ಬರು ಪೂಜೆ ಮಾಡ್ತಾರೆ, ಒಬ್ಬರು ಮಂತ್ರ ಹೇಳ್ತಾರೆ, ಒಬ್ಬರು ಹಾಡು ಹೇಳ್ತಾರೆ. ಅದು ಅವರಿಗೆ ಕೆಲಸ ಮಾಡಿದರೆ ಯಾರಿಗಾದರೂ ಯಾಕೆ ಸಮಸ್ಯೆ ಇರಬೇಕು? ಆದರೆ ನಾನು ಮಾಡೋ ಆಚರಣೆನೇ ನೀವು ಮಾಡಬೇಕು, ಇದು ಸರಿಯಲ್ಲ. ಇದು ನನಗೆ ಕೆಲಸ ಮಾಡ್ತಿದೆ, ನಾನು ಮಾಡ್ತಾ ಇದ್ದೀನಿ. ನೀವು ಅದನ್ನೇ ಮಾಡೋ ಅವಶ್ಯಕತೆ ಇಲ್ಲ. ನಾನು ಬೇರೊಬ್ಬನಾಗಿದ್ದರೆ ದಿನವೂ ಬೆಳಗ್ಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನನಗೆ ಕಾರ್ಯ ಮಾಡ್ತಾ ಇದ್ದರೆ, ನೀವು ನನ್ನ ಹತ್ರ ಬಂದು ನಾನು ತಳಮಳದಲ್ಲಿದ್ದೇನೆ ಏನು ಮಾಡಬೇಕು ಅಂತ ಕೇಳಿದರೆ, ಈ ಓಂ ನಮಃ ಶಿವಾಯ ಪ್ರಯತ್ನ ಮಾಡಿ, ನನಗೆ ಇದು ಒಳ್ಳೆಯದನ್ನು ಮಾಡಿದೆ,
ನಿಮಗೆ ಇಷ್ಟ ಆದರೆ ನೀವು ಅದನ್ನು ಮಾಡಿ, ಇಲ್ಲದಿದ್ದರೆ ಬೇರೆ ಏನಾದರೂ ಮಾಡಿ. ನೀವು ಡಾಮ್ ಡೂಮ್ ಡಸ್ಟ್ ಪುಸ್ ಮಾಡಿ, ಆದರೆ ಅದು ನಿಮಗೆ ಕೆಲಸ ಮಾಡಬೇಕು. ಇದು ಮುಖ್ಯವಾದ ವಿಷಯ. ಹಾಗಾಗಿ ಆಚರಣೆಗಳು ಬುದ್ಧಿವಂತಿಕೆಯಿಂದ ರಚಿಸಲಾದ ಅದ್ಭುತ ಸಾಧನಗಳು. ಕಾಲಾಂತರದಲ್ಲಿ ಅವು ಭ್ರಷ್ಟ ಆಚರಣೆಗಳಾಗಿರಬಹುದು, ಕಾಲಾಂತರದಲ್ಲಿ ಕೆಲವು ಜನರಿಗೆ ಅವು ಶೋಷಣೆಯ ಸಾಧನಗಳಾಗಿರಬಹುದು. ಆದರೆ ನಿಮಗೆ ಬೇಡವಾದ ವಸ್ತುಗಳ ಜೊತೆ ಬೇಕಾದ ವಸ್ತುಗಳನ್ನು ಹೊರಗೆ ಬಿಸಾಡಬಾರದಲ್ವೇ? ನಾವೀ ಆಚರಣೆಗಳಲ್ಲಿ ಏನು ಭ್ರಷ್ಟವಾಗಿದೆ ಅನ್ನೋದನ್ನು ತಿಳಿದು ಭ್ರಷ್ಟತೆಯನ್ನು ತೆಗೆದುಹಾಕಿ ತಂತ್ರವನ್ನು ಮಾತ್ರ ಉಪಯೋಗಿಸಿಕೊಳ್ಬೇಕು. ನಾಗರಿಕತೆಯ ಸಾವಿರಾರು ವರ್ಷಗಳ ಬದುಕಲ್ಲಿ ಕಲಿತದ್ದನ್ನೆಲ್ಲ ಬಿಸಾಡಬೇಡಿ ಮತ್ತು ಎಲ್ಲವನ್ನ ಹೊಸದಾಗಿ ಪ್ರಾರಂಭ ಮಾಡ್ತೇವೆ ಅಂತ ಯೋಚಿಸಬೇಡಿ. ಪ್ರತಿಯೊಬ್ಬರೂ ಮನೋರೋಗ ತಜ್ಞರ ಮುಂದೆ ಸಾಲಾಗಿ ನಿಲ್ಲಬೇಕಾಗುತ್ತೆ. ಇದನ್ನು ತಿಳ್ಕೊಳ್ಳಿ, ಮಾನಸಿಕ ರೋಗಿಗಳ ಸಂಖ್ಯೆ ಇಂದು ಹೆಚ್ಚಾಗ್ತಾ ಇರೋ ಕಾರಣ ಅಂದರೆ ದೇರ್ ಇಸ್ ನೋ ವಾಟ್ ವಿ ಯೂಸ್ ಟು ಕಾಲ್ ಎಸ್ ಆಚಾರ ವಿಚಾರ. ನಾವು ಯಾವುದನ್ನ ಆಚಾರ ವಿಚಾರ ಅಂತ ಕರೀತಿದ್ವೋ ಅದೇ ಉಳಿದಿಲ್ಲ. ಈ ಜೀವನ ಅಂದರೆ ಏನು ಅನ್ನೋದರ ಬಗ್ಗೆ ಚರ್ಚೆ ಮಾಡೋಲ್ಲ. ನಾನು ಯಾಕೆ ಹೀಗಿದ್ದೇನೆ, ನನ್ನ ಇರುವಿಕೆಯ ಸ್ವರೂಪ ಏನು, ಆಚಾರ ಇಲ್ಲ ವಿಚಾರ ಇಲ್ಲ, ಏನೂ ಉಳಿದಿಲ್ಲ. ನೋಡಿ, ನಿಮ್ಮ ತಂದೆ ತಾಯಿ ನಿಮಗೆ ಹಲ್ಲುಜ್ಜುವ ಅಭ್ಯಾಸವನ್ನು ಮಾಡಿರದಿದ್ರೆ ಈ ಸಭಾಂಗಣ ಎಷ್ಟು ಅಹಿತಕರವಾದ ಸ್ಥಳ ಆಗಿರುತ್ತಿತ್ತು? ನಿಮ್ಮ ಸ್ವಾತಂತ್ರ್ಯದ ಕಾರಣ ಇಲ್ಲಿ ಬಂದಿರೋ ನಿಮ್ಮಲ್ಲಿ ಕೆಲವರು ಅಥವಾ ಅನೇಕ ಜನ ನಿರ್ಧಾರ ಮಾಡಿದರೆ ನಾನು ಬ್ರಷ್ ಮಾಡಿಕೊಳ್ಳಲ್ಲ, ಅದರಿಂದ ಏನು ಸಮಸ್ಯೆ? ನಿಮಗೇನೂ ಸಮಸ್ಯೆ ಇರಲಿಕ್ಕಿಲ್ಲ, ಉಳಿದವರೆಲ್ಲ ಒದ್ದಾಡಬೇಕಾಗುತ್ತೆ. ಬಾಯಿ ತೆಗೆದಾಗ ನೀವು ಗಬ್ಬನ್ನು ಆರ್ತಿದ್ರೆ ಬ್ರಷ್ ಮಾಡದೇ ಇರೋದರಿಂದ ಇಲ್ಲದೆ ಇರಬಹುದು, ಬರೀ ನಿಮ್ಮ ಸಂಸ್ಕೃತಿಯಿಂದಲೇ ಇರಬಹುದು. ನೀವು ವರ್ತಿಸೋ ರೀತಿ, ಮಾತಾಡೋ ರೀತಿ, ಕೂರೋ ರೀತಿ, ನಿಲ್ಲೋ ರೀತಿ, ನಿಮ್ಮ ವರ್ತನೆಯಿಂದ ನಿಮ್ಮ ಸುತ್ತಲಿನ ಜನ ನರಳಾಡಿದರೆ ಯಾವುದು ಎಲ್ಲ ಕಡೆ ನಡೀತಿದೆ, ಹೌದು ತಾನೆ? ಅದು ವಿಶೇಷವಾಗಿ ಹುಡುಗಿಯರ ಜೊತೆ, ಹೌದು ತಾನೆ? ನೀವು ನಗರದಲ್ಲಿ ಬಸ್ ಹತ್ತಿದ್ರೆ, ಯಾಕಂದ್ರೆ ಈ ಎಲ್ಲ ವಿಷಯಗಳನ್ನು ಆಚರಣೆಗಳಾಗಿ ಕಲಿಸಲಾಗ್ತಿತ್ತು. ನೀವಿದನ್ನು ಈ ರೀತಿ ತಿಳಿದುಕೊಳ್ಬೇಕು. ನಾವು ಬೆಳೆದಿರೋ ಮನೆಯಲ್ಲಿ ನಮ್ಮ ಅಕ್ಕ ತಂಗಿಯರಿದ್ರು, ನೀವು ಅವರನ್ನು ಏಕವಚನದಲ್ಲಿ ಕರೆಯೋ ಹಾಗಿರಲಿಲ್ಲ. ಅವರು ಚಿಕ್ಕ ಹುಡುಗಿಯರಾಗಿದ್ದರೂ ಅವರನ್ನು ಗೌರವದಿಂದ ಮಾತನಾಡಿಸಬೇಕಿತ್ತು, ಅವ್ರ ಜೊತೆ ಹೊಡೆದಾಡಬೇಕು, ಅವರಿಗೆ ಹೊಡೆಯಬೇಕು. ಇಲ್ಲ, ಅವರನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಮಾತಾಡಿಸಬೇಕು. ನೀವು ಈ ರೀತಿಯ ಸಂಸ್ಕಾರದಲ್ಲಿ ಬೆಳೆದಾಗ ನೀವು ರಸ್ತೆಯಲ್ಲಿ ಕಾಣೋ ಪ್ರತಿ ಮಹಿಳೆಯನ್ನು ಯಾವ ರೀತಿ ಕಾಣಬೇಕು ಅನ್ನೋದನ್ನು ಕಲಿತೀರಿ. ಇಲ್ಲದಿದ್ದರೆ ನೋಡಿ, ಜನ ಯಾವ ರೀತಿ ವರ್ತಿಸ್ತಿದ್ದಾರೆ, ಅತ್ಯಂತ ಅನಾಗರಿಕವಾಗಿ. ಅನಾಗರಿಕತೆ ಅಂದರೆ ಏನು? ಸಂಸ್ಕೃತಿಯಲ್ಲಿರೋ ಆಚರಣೆಗಳು ಆ ಜನರಲ್ಲಿಲ್ಲ, ಹೌದು ತಾನೆ? ಹಾಗಾಗಿ ಬೇರೆ ಬೇರೆ ತರಹದ ಆಚರಣೆಗಳ, ಸಾಮಾಜಿಕ ಆಚರಣೆಗಳು, ಆಧ್ಯಾತ್ಮಿಕ ಆಚರಣೆಗಳು, ಮತೀಯ ಆಚರಣೆಗಳು, ಯಾವುದೇ ಇರಲಿ, ಅದು ನಿಮಗೆ ಕೆಲಸ ಮಾಡುತ್ತೋ ಇಲ್ವೋ ಅದೊಂದೇ ಪ್ರಶ್ನೆ ಇರಬೇಕು.